ಆತ್ಮೀಯ ಅಭ್ಯರ್ಥಿಗಳೇ, ಆರ್ಮಿಯಲ್ಲಿ ಸೇರ ಬಯಸುವವರಿಗೆ ಆರ್ಮಿ ಆಫೀಸರ್ ರ್ಯಾಂಕ್ ಮತ್ತು ಸ್ಯಾಲರಿ ಹೇಗೆ ಇರುತ್ತದೆ ಎಂದು ತಿಳಿಸುತ್ತೇನೆ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಯಾರೂ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಮಾಡಿ. ನಾವು ಹಾಕುವ ಹೊಸ ಹೊಸ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಮೊದಲು ನೋಡುತ್ತೀರಿ. ಈಗ ವಿಡಿಯೋನ ಶುರು ಮಾಡೋಣ. ಆತ್ಮೀಯ ಅಭ್ಯರ್ಥಿಗಳೇ, ಆರ್ಮಿ ಆಫೀಸರ್ ಆಗುವುದು ಎಲ್ಲ ಯುವಕರ ಕನಸು ಆಗಿರುತ್ತದೆ. ಆದರೆ ಒಂದಷ್ಟು ಯುವಕರ ಕನಸು ಮಾತ್ರ ನನಸಾಗುತ್ತೆ, ಇನ್ನು ಕೆಲವರ ಕನಸು ಕನಸಾಗಿಯೇ ಉಳಿಯುತ್ತೆ. ಆರ್ಮಿ ಆಫೀಸರ್ ಆಗುವುದಕ್ಕೆ ಡಿಫೆನ್ಸ್ ಸರ್ವಿಸ್ ಎಕ್ಸಾಮ್ ಪಾಸ್ ಆಗುವುದು ಬರುತ್ತೆ, ಅಂದರೆ UPSCಯಿಂದ, ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ವತಿಯಿಂದ ವರ್ಷದಲ್ಲಿ ಎರಡು ಬಾರಿ ಆಯ್ಕೆ ಮಾಡುತ್ತಾರೆ. ಇದನ್ನು ಬಿಟ್ಟು ಆರ್ಮಿ ಆಫೀಸರ್ಗೆ ಕಮಿಷನ್ ಆಫೀಸರ್ ಎಂದು ಕರೆಯುತ್ತಾರೆ, ಅಂದರೆ IAS IPS ಆಫೀಸರ್ಗೆ ಸಮಾನ ಆಗಿರು. ಆತ್ಮೀಯ ಯುವಕರೇ, ಎಕ್ಸಾಮ್ ಪಾಸ್ ಮಾಡಿ ಇಲ್ಲಿಯವರೆಗೂ ತಲುಪಿದರೆ ನಿಮಗೆ ಗೌರ್ಮೆಂಟಿಂದ ಹೆಚ್ಚಿನ ಸಂಬಳ ಪೋಸ್ಟ್ ಯಾವುದು ಎಂದು ತಿಳಿದು ಆಕರ್ಷಕ ಸಂಬಳ ನೀಡುತ್ತಾರೆ. ಈಗ ಆರ್ಮಿ ಆಫೀಸರ್ ಸಂಬಳ ಯಾವ ಪೋಸ್ಟ್ಗೆ ಎಷ್ಟು ಇದೆ ಎಂದು ತಿಳಿಯೋಣ. ಬನ್ನಿ ಹಾಗಾದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊಟ್ಟ ಮೊದಲು ಹೇಳುವುದೇನೆಂದರೆ ಲೆಫ್ಟಿನೆಂಟ್ ಪೋಸ್ಟ್, ಇವರ ಭುಜದ ಮೇಲೆ 2 ಸ್ಟಾರ್ ಇರುತ್ತದೆ. ಇವರನ್ನು ಯಂಗ್ ಆಫೀಸರ್ ಎಂದು ಕರೆಯುತ್ತಾರೆ, ಏಕೆಂದರೆ IMA OTA ಕೋರ್ಸ್ ಮುಗಿದ ಮೇಲೆ ನೇರವಾಗಿ ಪೋಸ್ಟ್ ಸಿಗುತ್ತೆ, ಅದು ಲೆಫ್ಟಿನೆಂಟ್ ಆಗಿರುತ್ತದೆ. ಹಾಗಿದ್ದರೆ ಇವರ ಸಂಬಳದ ಬಗ್ಗೆ ತಿಳಿಯೋಣ ಬನ್ನಿ. ಲೆಫ್ಟಿನೆಂಟ್ ಅವರ ಸಂಬಳ ಬೇಸಿಕ್ ಅಲ್ಲಿ ಸಿಗುವುದು 56,100 ರೂಪಾಯಿ ಮತ್ತು ಬಾಕಿ ಎಲ್ಲ ಅಲವನ್ಸಸ್ಸಿಂದ ಟೋಟಲ್ 1 ತಿಂಗಳಿಗೆ 104,137 ರೂಪಾಯಿ ಸಿಗುವುದು. ಇದಾದ ಮೇಲೆ ಲೆಫ್ಟಿನೆಂಟ್ ಇಂದ 2 ವರ್ಷ ಆದ ಮೇಲೆ ಲೆಫ್ಟಿನೆಂಟ್ ಇಂದ ಕ್ಯಾಪ್ಟನ್ ಪೋಸ್ಟ್ ಸಿಗುತ್ತದೆ. ಈಗ ನೋಡೋಣ ಕ್ಯಾಪ್ಟನ್ ಅವರ ಸಂಬಳ ಎಷ್ಟು ಅಂತ. ಇವರ ಭುಜದ ಮೇಲೆ 3 ಸ್ಟಾರ್ ಇರುತ್ತದೆ. ಇವರ ಸಂಬಳ ಬೇಸಿಕ್ ಆಗಿ 61,300 ರೂಪಾಯಿ ಇರುತ್ತದೆ. ಅಲವನ್ಸಸ್ ಸೇರಿಕೊಂಡು 112,354 ರೂಪಾಯಿ ಸಿಗುತ್ತದೆ. ಕ್ಯಾಪ್ಟನ್ ಆಗಿ 6 ವರ್ಷಗಳ ನಂತರ ಮೇಜರ್ ಪೋಸ್ಟ್ಗೆ ಪ್ರಮೋಟ್ ಮಾಡುತ್ತಾರೆ. ಇದಕ್ಕೆ ಪ್ರಮೋಷನ್ ಎಕ್ಸಾಮ್ ಪಾರ್ಟ್ ಬಿ ಪಾಸ್ ಮಾಡಬೇಕಾಗುತ್ತೆ. ಈಗ ನೋಡೋಣ ಮೇಜರ್ ಅವರ ಸಂಬಳ. ಇವರ ಭುಜದ ಮೇಲೆ 4 ಮುಖದ ಸಿಂಹ ಗುರುತು ಇರುತ್ತದೆ. ಇದಾದ ಮೇಲೆ ಮೇಜರ್ ಇಂಡಿಯನ್ ಆರ್ಮಿಯಲ್ಲಿ 7th highest ಪೋಸ್ಟ್ ಎಂದು ಕರೆಯುತ್ತಾರೆ. ಇವರ ಬೇಸಿಕ್ ಸಂಬಳ 69,400 ರೂಪಾಯಿಗಳು ಇರುತ್ತವೆ. ಎಲ್ಲ ಅಲವನ್ಸಸ್ ಸೇರಿ ಒಟ್ಟು 125,152 ರೂಪಾಯಿ 1 ತಿಂಗಳಿಗೆ ಸಿಗುತ್ತದೆ. ಈಗ ನೋಡೋಣ ಲೆಫ್ಟಿನೆಂಟ್ ಕರ್ನಲ್. ಇವರ ಭುಜದ ಮೇಲೆ 4 ಮುಖದ ಸಿಂಹ ಮತ್ತು 1 ಸ್ಟಾರ್ ಇರುತ್ತದೆ. ಇದಾದ ಮೇಲೆ ಇವರ ಸರ್ವಿಸ್ 13 ವರ್ಷ ಕಂಪಲ್ಸರಿ ಆಗಿರುತ್ತದೆ. ಇದಾದ ಮೇಲೆ ಪ್ರಮೋಷನ್ ಎಕ್ಸಾಮ್ ಪಾರ್ಟ್ ಡಿ ಪರೀಕ್ಷೆ ಬರೆಯಬೇಕಾಗುತ್ತೆ. ಇದಾದ ಮೇಲೆ ಪ್ರಮೋಷನ್ ಎಕ್ಸಾಮ್ ಪಾರ್ಟ್ ಡಿ ಪರೀಕ್ಷೆ ಬರೆಯಬೇಕಾಗುತ್ತೆ ಮತ್ತು ಇಂಡಿಯನ್ ಆರ್ಮಿಯಲ್ಲಿ 6th highest ಪೋಸ್ಟ್ ಇರುತ್ತಾರೆ. ಇವರ ಬೇಸಿಕ್ ಸಂಬಳ 121,200 ರೂಪಾಯಿ, ಎಲ್ಲ ಅಲೋವನ್ಸಸ್ ಸೇರಿ 206,996 ರೂಪಾಯಿ 1 ತಿಂಗಳಿಗೆ ಸಿಗುತ್ತದೆ. ಪ್ರಿಯ ಯುವಕರೇ, ಎಷ್ಟು ಪೋಸ್ಟ್ ಬಗ್ಗೆ ಮಾತಾಡಿದ್ದೀನಿ, ಇವೆಲ್ಲ ಟೈಮ್ ಸ್ಕೇಲ್ ರ್ಯಾಂಕ್ಸ್ ಆಗಿರುತ್ತೆ, ಅಂದರೆ ನಿಶ್ಚಿತ ಸಮಯದ ನಂತರ ಪೋಸ್ಟ್ ಸಿಗುತ್ತೆ. ಮತ್ತು ಮೇಜರ್ ಪಾರ್ಟ್ ಬಿ ಲೆಫ್ಟಿನೆಂಟ್ ಕರ್ನಲ್ ಪಾರ್ಟ್ ಡಿ ಎಕ್ಸಾಮ್ ಕಂಪಲ್ಸರಿ ಪಾಸ್ ಆಗಬೇಕಾಗುತ್ತದೆ. ಇನ್ನು ಮುಂದೆ ಹೇಳುವ ಪೋಸ್ಟನ್ನು ಸೆಲೆಕ್ಷನ್ ಗ್ರೇಡ್ ರ್ಯಾಂಕ್ ಎಂದು ಕರೆಯುತ್ತಾರೆ. ಇದರ ಅರ್ಥ ಪ್ರಮೋಷನ್ ಆಗುವುದಕ್ಕೆ ಮ್ಯಾರಿಡ್ ಆರ್ ಎನವಲ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ನೋಡಿ ಪ್ರಮೋಷನ್ ಮಾಡುತ್ತಾರೆ. ಈಗ ನೋಡೋಣ ಕರ್ನಲ್ ಪೋಸ್ಟ್. ಇವರ ಭುಜದ ಮೇಲೆ 4 ಮುಖದ ಸಿಂಹ, 2 ಸ್ಟಾರ್ ಇರುತ್ತೆ. ಇವರಿಗೆ 15 ವರ್ಷಗಳ ಸರ್ವಿಸ್ ನಂತರ ಪೋಸ್ಟ್ ಸಿಗುತ್ತದೆ. ಇದಲ್ಲದೆ ಇವರಿಗೆ ಕಮಾಂಡಿಂಗ್ ಆಫೀಸರ್ ಎಂದು ಕರೆಯುತ್ತಾರೆ. ಇದು ಇಂಡಿಯನ್ ಆರ್ಮಿಯಲ್ಲಿ 5th highest ಪೋಸ್ಟ್ ಆಗಿರುತ್ತದೆ. ಇವರ ಬೇಸಿಕ್ ಸಂಬಳ 130,600 ರೂಪಾಯಿ, ಎಲ್ಲ ಅಲವನ್ಸಸ್ ಸೇರಿ 221,848 ರೂಪಾಯಿ 1 ತಿಂಗಳಿಗೆ ಸಿಗುತ್ತದೆ. ಈಗ ನೋಡೋಣ ಬ್ರಿಗೇಡಿಯರ್ ಪೋಸ್ಟ್. ಇವರ ಭುಜದ ಮೇಲೆ 4 ಮುಖದ ಸಿಂಹದ ಜೊತೆ 3 ಸ್ಟಾರ್ ಇರುತ್ತದೆ ಮತ್ತು ಇದರ ಜೊತೆ 1 ಸ್ಟಾರ್ ಎಂದು ಕರೆಯುತ್ತಾರೆ ಮತ್ತು ಆ 1 ಸ್ಟಾರನ್ನು ಅವರ ಕಾಲರ್ಗೆ ಹಾಕಿರುತ್ತಾರೆ. ಬ್ರಿಗೇಡಿಯರ್ ಸೆಲೆಕ್ಷನ್ ಗ್ರೇಡ್ ರ್ಯಾಂಕ್ ಆಗಿರುತ್ತಾನೆ, ಆದರೆ ಇವರ ಸರ್ವಿಸ್ 26 ವರ್ಷ ಆಗಿರಬೇಕು. ಇದಾದ ಮೇಲೆ ಬ್ರಿಗೇಡಿಯರ್ ಇಂಡಿಯನ್ ಆರ್ಮಿಯಲ್ಲಿ 4th highest ಕಮಿಷನ್ ಆಗಿರುತ್ತಾರೆ. ಇವರ ಸಂಬಳ 139,600 ರೂಪಾಯಿ, ಎಲ್ಲ ಅಲವನ್ಸಸ್ ಸೇರಿ 236,068 ರೂಪಾಯಿ ಪ್ರತಿ ತಿಂಗಳಿಗೆ ಸಿಗುತ್ತದೆ. ಮತ್ತೆ ಈಗ ನೋಡೋಣ ಮೇಜರ್ ಜನರಲ್. ಇವರ ಭುಜದ ಮೇಲೆ 1 ಸ್ಟಾರ್ ಜೊತೆ ಕ್ರಾಸ್ ಭೂತಾನ್ ಆ್ಯಂಡ್ ಸ್ಕಾಡಾ ಇರುತ್ತದೆ. ಇದರ ಸಲುವಾಗಿ ಮೇಜರ್ ಜನರಲ್ 2 ಸ್ಟಾರ್ ಆಗಿರುತ್ತಾನೆ. ಅದಕ್ಕೆ
ಇವರ ಯೂನಿಫಾರ್ಮ್ ಕಾಲರ್ನಲ್ಲಿ 2-star ಇರುತ್ತದೆ. ಇವರಿಗೆ ಸೆಲೆಕ್ಷನ್ ಗ್ರೇಡ್ ರ್ಯಾಂಕ್ ಆಗಿರುತ್ತಾನೆ. ಇದನ್ನು ಪಡೆದುಕೊಳ್ಳುವುದಕ್ಕೆ 32 ವರ್ಷ ಕಮಿಷನ್ ಸರ್ವಿಸ್ ಪಡೆದಿರಬೇಕು. ಇದಾದ ಮೇಲೆ ಮೇಜರ್ ಜನರಲ್ ಇಂಡಿಯನ್ ಆರ್ಮಿಯಲ್ಲಿ 3rd highest ಕಮಿಷನ್ ಆಫೀಸರ್ ಆಗಿರುತ್ತಾನೆ. ಇವರ ಬೇಸಿಕ್ ಪೇಮೆಂಟ್ 144,200 ರೂಪಾಯಿ. ಎಲ್ಲ ಅಲೋವೆನ್ಸ್ ಸೇರಿ ತಿಂಗಳಿಗೆ 227,836 ರೂಪಾಯಿ ಇರುತ್ತದೆ. ಈಗ ನೋಡೋಣ ಲೆಫ್ಟಿನೆಂಟ್ ಜನರಲ್ ಪೋಸ್ಟ್. ಇವರ ಭುಜದ ಮೇಲೆ 4 ಮುಖದ ಸಿಂಹ ಕ್ರಾಸ್ ಬುಟಾನ್ ಆ್ಯನ್ಸ್ ಕೂಡ ಇರುತ್ತೆ. ಅದಕ್ಕೆ ಲೆಫ್ಟಿನೆಂಟ್ ಜನರಲ್ 3rd star ಆಗಿರುತ್ತಾನೆ. ಇವರ ಯೂನಿಫಾರ್ಮ್ ಕಾಲರ್ನಲ್ಲಿ 3rd star ಇರುತ್ತೆ. ಇದು ಕೂಡ ಸೆಲೆಕ್ಷನ್ ಗ್ರೇಡ್ ರ್ಯಾಂಕ್ ಆಗಿರುತ್ತದೆ. ಇದಕ್ಕೆ 36 ವರ್ಷಗಳ ಸರ್ವಿಸ್ ಆಗಿರಬೇಕು. ಇವರನ್ನು ವೈಸ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಯೋಜಿಸುತ್ತಾರೆ. ಇವರು ಇಂಡಿಯನ್ ಆರ್ಮಿಯಲ್ಲಿ 2nd highest ಆಫೀಸರ್ ಆಗಿರುತ್ತಾರೆ. ಇವರ ಬೇಸಿಕ್ ಪೇಮೆಂಟ್ 225,000 ಇರುತ್ತದೆ. ಎಲ್ಲ ಅಲವೆನ್ಸಸ್ ಸೇರಿ ತಿಂಗಳಿಗೆ 355,500 ರೂಪಾಯಿ ಇರುತ್ತದೆ. ಮುಂದೆ ನೋಡೋಣ ಜನರಲ್. ಇವರ ಭುಜದ ಮೇಲೆ 4 ಮುಖದ ಸಿಂಹ 1-star ಕ್ರಾಸ್ ಬುಟಾನ್ ಆ್ಯನ್ಸ್ ಕೋಡ್ ಇರುತ್ತದೆ. ಅದಕ್ಕೆ ಜನರಲ್ 4-star ಆಗಿರುತ್ತಾನೆ. ಇದನ್ನು ಇವರ ಯೂನಿಫಾರ್ಮ್ ಕಾಲರಲ್ಲಿ ಹಾಕಿರುತ್ತಾರೆ. ಅದಕ್ಕೆ ಇವರನ್ನು ಭಾರತೀಯ ಸೇನೆಯ ಅತ್ಯುನ್ನತ ಹುದ್ದೆ ಎಂದು ಹೇಳಬಹುದು. ಇವರನ್ನು ಚೀಫ್ ಆಫ್ ಆರ್ಮಿ ಸ್ಟಾಫ್ ಎಂದು ಕರೆಯುತ್ತಾರೆ. ಇವರ ಬೇಸಿಕ್ ಪೇಮೆಂಟ್ 250,000 ಇರುತ್ತದೆ. ಎಲ್ಲ ಅಲವೆನ್ಸಸ್ ಸೇರಿ ಪ್ರತಿ ತಿಂಗಳಿಗೆ 395,000 ರೂಪಾಯಿ ಸಿಗುತ್ತದೆ. ಇವೆಲ್ಲ ಆದ ಮೇಲೆ ಇಂಡಿಯನ್ ಆರ್ಮಿಯಲ್ಲಿ ಇನ್ನೊಂದು ಪೋಸ್ಟ್ ಇರುತ್ತದೆ. ಅದನ್ನು ಫೀಲ್ಡ್ ಮಾರ್ಷಲ್ ಎಂದು ಕರೆಯುತ್ತಾರೆ. ಇದನ್ನು ಯಾವುದೇ ಸಮ್ಮಾನ ದೃಷ್ಟಿಯಿಂದ ನೀಡುತ್ತಾರೆ. ಇಲ್ಲಿಯವರೆಗೂ ಈ ಪದವಿ ಇಬ್ಬರಿಗೆ ಸಿಕ್ಕಿದೆ. ಅವರೇ ನಮ್ಮ ಫೀಲ್ಡ್ ಮಾರ್ಷಲ್ KM ಕರಿಯಪ್ಪ ಮತ್ತು ಸ್ಯಾಮ್ ಮಾಣಿಕ್ ಶಾ. ಆತ್ಮೀಯ ಭಾವಿ ಅಗ್ನಿವೀರರಿ, ಪ್ರತಿನಿತ್ಯ ಒಂದೊಂದು ವಿಶೇಷ ವಿಡಿಯೋಗಳನ್ನು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಆಫಿಷಿಯಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರಂತೆ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿಪಥ ಯೋಜನೆಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್, ಅಗ್ನಿವೀರ ಟೆಕ್ನಿಕಲ್ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿನಿತ್ಯ 1 ಗಂಟೆ ಲೈವ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಪ್ರಸಾರ ಮಾಡಬೇಕೆಂದು ಯೋಚಿಸುತ್ತಿದ್ದೇವೆ. ಆದರೆ ಯಾವ ಸಮಯಕ್ಕೆ ಪ್ರಸಾರ ಮಾಡಬೇಕೆಂದು ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಆ ಸಮಯಕ್ಕೆ ನಾವು ಇಂಪಾರ್ಟೆಂಟ್ ಕ್ವೆಶನ್ ಆನ್ಸರ್ಗಳನ್ನು ಪ್ರಸಾರ ಮಾಡುತ್ತೇವೆ. ಜೈ ಹಿಂದ್. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಹಾಸನ, ಹಾವೇರಿ, ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನು ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.